ಟೀಚರ್ ಪಯಣ, ಸಹಾಯನ ಕೆರೆಕೋಣ ಮತ್ತೆ ಜನಶಕ್ತಿ ಮೀಡಿಯಾ ಎಲ್ಲ ಸ್ನೇಹಿತರಿಗೂ ಮತ್ತು ನೋಡುವ ನಿಮಗೂ ನಮಸ್ಕಾರ ಹೇಳ್ತಾ. ಇವತ್ ನಾನು ಕನ್ನಡ ಸಿನಿಮಾ ಕಡ್ಡಿಪುಡಿ ಬಗ್ಗೆ ಮಾತಾಡ್ತೀನಿ. ಸೂರ್ಯ ನಿರ್ದೇಶನ ಮಾಡುವಂತ ಚಿತ್ರ ಇದು. ಕ್ರೈಮ್ ಸಿನಿಮಾ ಅಥವಾ ಕ್ರೈಮ್ ಮಾಫಿಯಾ ಅಂತಂದಾಗ ನಮ್ಗೆ ಮೊದಲು ನೆನಪು ಬರೋದು ಗಾಡ್ ಫಾದರ್. ಗಾಡ್ ಫಾದರ್ನ ಆಧರಿಸಿ ಸುಮಾರು ಚಿತ್ರಗಳು ಬಂದಿದೆ. ಕನ್ನಡದಲ್ಲಿ ರೌಡಿಗಳನ್ನ ತೋರಿಸಿರೋ ಚಿತ್ರ ಸುಮಾರು ಬಂದಿದೆ. ಆದ್ರೆ ಕ್ರೈಮ್ ನ ಸಬ್ಜೆಕ್ಟ್ ಆಗಿ ಇಟ್ಕೊಂಡು ನನಗ್ ಗೊತ್ತಿರೋ ಹಾಗೆ ಬಂದ ಚಿತ್ರ ಅಂತಂದ್ರೆ 1995 ಅಲ್ಲಿ ಬಂದ ಓಂ. ಉಪೇಂದ್ರ ಇನ್ನ ನಿರ್ದೇಶಿಸಿದ್ರು. ವಜ್ರೇಶ್ವರಿಯಿಂದಾನೆ ಬಂದ ಚಿತ್ರ ಇದು. ಈಗ್ಲೂ ಕೂಡ ಎಷ್ಟೇ ಸಲ ಬಿಡುಗಡೆ ಆಗಿದ್ಯೋ ವಜ್ರೇಶ್ವರಿ ಅವರು ನೆನ್ಪಿಟ್ಟಿಲ್ಲ ಅಂದರೆ ರಾಘಣ ಹೇಳೋ ಪ್ರಕಾರ ಈಗ್ಲೂ ಬಿಡುಗಡೆ ಆದಾಗ ಮತ್ತೆ ಅದರಿಂದ ದುಡ್ಡು ಈಗ್ಲೂ ಬರ್ತಾನೆ ಇದೆ ಅಂತ ಹೇಳ್ತಾರೆ. ಅದು ಉಪೇಂದ್ರ ನಿರ್ದೇಶನ ಮಾಡಿದ್ರು. ಇನ್ನು ಕ್ರೈಮ್ ಬಗ್ಗೆ ಬಂದಿರುವ ಪುಸ್ತಕಗಳು ಕನ್ನಡದಲ್ಲಿ ಅಂತ ನೋಡೋದಾದ್ರೆ ರವಿ ಬೆಳಗೆರೆಯವರ ಪಾಪಿಗಳ ಲೋಕದಲ್ಲಿ, ಆದ್ರೆ ಇದರಲ್ಲಿ ಸ್ವಲ್ಪ ಕ್ರೈಮ್ ನ ವಿಜೃಂಭಿಸುವಂತಹ ಮತ್ತೆ ಅದನ್ನ ಸೆನ್ಸೇಷನಲೈಸ್ ಮಾಡಿ ರೋಮಾಂಚನಗೊಳಿಸುವ ಹಾಗೆ ಬರೆದಿರುವಂತಹ ಧಾಟಿಯ ಪುಸ್ತಕ ಇದು. ಮತ್ತೆ ಈ ಕ್ರೈಮ್ನೇ ಆಧರಿಸ್ಕೊಂಡು ಬರ್ದಿರೋದು ಅಂತಂದ್ರೆ ಶ್ರೀಧರ್ ಅವ್ರು ಬರ್ದಿರೋದು ದಾದಾಗಿರಿಯ ದಿನಗಳು, ಅದು ಮೂರ್ ಪಾರ್ಟ್ ಬಂದಿದೆ, ಎದೆಗಾರಿಕೆ ಬಂದಿದೆ. ಅದು ಬಿಡ್ತು ಅಂತಂದ್ರೆ ಆಮೇಲೆ ಅಂದ್ರೆ ಬೆಂಗಳೂರಲ್ಲಿ ಕ್ರೈಮ್ ಒಂದು ಉತ್ತುಂಗದಲ್ಲಿದ್ದ ಸ್ಥಿತಿ ಅಂತ ಹೇಳ್ಬಹುದಾದ 80s ಅಲ್ಲಿ, ಆ ಟೈಮಲ್ಲಿ ಪೊಲೀಸ್ ಆಫೀಸರ್ಸ್ ಆಗಿರುವ ಬಿ ಕೆ ಶಿವರಾಮ್ ಅವರಿಂದ ಹಿಡಿದು ಸುಮಾರು ಜನ ಪುಸ್ತಕಗಳ, ಈಗ ಸುಮಾರು ಜನ ಪೊಲೀಸ್ ಆಫೀಸರ್ಸ್ ಕೂಡ ಪುಸ್ತಕಗಳನ್ನ ಬರೆದಿದ್ದಾರೆ. ಉಪೇಂದ್ರ ಅವರ ನಂತರ ಅಂದ್ರೆ ಅದನ್ನೊಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಕೋಬೇಕು. ತೆಲುಗುವಲ್ಲಿ ಶಿವ ಹೇಳ್ತಾರಲ್ಲ, ಅಂದ್ರೆ ಈಗ್ಲೂ ಕೂಡ ತೆಲುಗುವಲ್ಲಿ ಕ್ರೈಮ್ ಸಂಬಂಧಪಟ್ಟಿರೋ ಚಿತ್ರಗಳನ್ನ ಬಿಫೋರ್ ಶಿವ ಅಂಡ್ ಆಫ್ಟರ್ ಶಿವ ಅಂತ ಇದ್ ಮಾಡ್ತಾರೆ. ರಾಮ್ ಗೋಪಾಲ್ ವರ್ಮಾ ನಿರ್ದೇಶಿಸಿದ್ರು. ಹಿಂದಿ ಸತ್ಯ ಅದು ಕೂಡ ಒಂದು ಒಳ್ಳೆ ಪ್ರಯತ್ನ, ಒಳ್ಳೆ ಚಿತ್ರ. ಅದಾದ್ಮೇಲೆ ಅಂದ್ರೆ ಆಮೇಲೆ ಕ್ರೈಮ್ ಫಿಲಮ್ ಕನ್ನಡದ ಮಟ್ಟಿಗೆ ನೋಡೋದಾದ್ಮೇಲೆ ಸುಮಾರು ಕ್ರೈಮ್ ಫಿಲಮ್ಗಳು ಬಂದಿದೆ. ಕರಿಯಾ ದುನಿಯಾ ವಿಜಿ ಮಾಡುವಂತ ಸ್ಮಾರ್ಟ್ ಫಿಲಮ್ ಆಗ್ಬೋದು, ಬಾಲ ಅಂತ ಅವ್ರ ಬಗ್ಗೆ ಮಾಡಿದ್ದಾರೆ, ಎದೆಗಾರಿಕೆ ಚಿತ್ರ ಆಗಿದೆ, ಆ ದಿನಗಳು ಚಿತ್ರ ಆಗಿದೆ. ಆದ್ರೆ 2006 ಮುಂಗಾರು ಮಳೆ ಬಂತಲ್ಲ, ಸಾಧಾರಣ ಒಂದ್ ಹೇಳ್ತಾರೆ ಪ್ರತಿಯೊಂದು ಟೈಮ್ ಅಲ್ಲೂ ಒಂದೊಂದ್ ತರ ಫಿಲಮ್ ತುಂಬಾ ಚೆನ್ನಾಗಿ ಬಿಡುತ್ತೆ ಅಂತ. ಆದ್ರೆ ಒಂದೇ ವರ್ಷದ ಅಂತರದಲ್ಲಿ ಮುಂಗಾರು ಮಳೆ ಬಂದ ಒಂದು ವರ್ಷಕ್ಕೆ ದುನಿಯಾ ಬಂತು. ಕಾಕತಾಳೀಯವಾಗಿ ಯೋಗರಾಜ್ ಭಟ್ರು ಮತ್ತು ದುನಿಯಾ ನಿರ್ದೇಶಿತ ಸೂರ್ಯ ಅವರು ಸ್ನೇಹಿತರು. ಆ ಎರಡೂ ಸಿನಿಮಾನು ಅದ್ಭುತವಾಗಿ ಓಡ್ತು. ದುನಿಯಾ ಒಂಥರ ಹೇಳ್ಬೇಕು ಅಂತಂದ್ರೆ ಕಲ್ಟ್ ಫಿಲಮ್ ಅಂತಾನೆ ಹೇಳ್ಬೇಕು. ಅಂದ್ರೆ ಕ್ರೈಮ್ ಈಗ ಇದ್ರಲ್ಲಿ ಓಮಲ್ ಏನಾಗಿತ್ತು, ಕ್ಯಾಮ್ರಾ ಹೊರಗಡೆ ನಿಂತು ಕ್ರೈಮ್ ಲೋಕ ನೋಡಿತ್ತು. ಆದ್ರೆ ದುನಿಯಾ ಏನು ಅಂದ್ರೆ ಕ್ಯಾಮ್ರಾ ಅಲ್ಲಿನ ಜನಜೀವನದ ಮಧ್ಯಾಹ್ನ ನಿಂತು ಅದ ಕಂಡಿದ್ದನ್ನ ಯಾವುದೇ ತರ ಅದಕ್ಕೊಂದು ಮೇಕಪ್ ಮಾಡ್ದೆ ಹಾಗೆ ಜನಗಳ ತೋರಿಸಿದ್ರು. ಯಾವುದೇ ತರ ಮೇಕಪ್ ಮಾಡ್ದೆ ಅಂತ ನಾನು ಮತ್ತೆ ಮತ್ತೆ ಹೇಳ್ತೀನಿ. ಒಂದು ಉದಾಹರಣೆಗೋಸ್ಕರ ಅಂದ್ರೆ ಅದರ ನಾನ್ ಹೇಳಿದ ಪಾಯಿಂಟ್ ಡೌನ್ ಅಂಡರ್ಲೈನ್ ಮಾಡಕ್ಕೋಸ್ಕರ ಹೇಳೋದಾಯ್ತು ಅಂದ್ರೆ ಸಂಜಯ್ ಲೀಲಾ ಬನ್ಸಾಲಿಯವರ ಉದಾಹರಣೆ ತಗೋಬಹುದು. ಬನ್ಸಾಲಿ ಏನೇ ತೋರಿಸ್ಬೇಕಾದ್ರೂ ಸುಂದರವಾಗೇ ತೋರಿಸ್ಬೇಕು ಅಂತ ಪ್ರಯತ್ನಿಸ್ತಾರೆ. ಆದ್ರೆ ಸೂರಿ ಹಾಗೆ ತೋರಿಸಲ್ಲ. ಅಂದ್ರೆ ಸೂರಿ ಅವ್ರ ಚಿತ್ರಗಳಲ್ಲಿ ಕ್ಯಾಮ್ರಾನ ಕತೆ ನಿರ್ದೇಶನ ಮಾಡುತ್ತೆ, ಅಂದ್ರೆ ಕತೆಗೆ ಅನುಸಾರವಾಗಿ ಕ್ಯಾಮ್ರಾ ಕೆಲಸ ಮಾಡುತ್ತೆ. ಅದು ಸೂರ್ಯವರ ವಿಶೇಷ. ಸೊ ದುನಿಯಾ ಬಂತು, ಜಾಕಿ ಬಂತು, ಅಣ್ಣಬಾಂಡ್ ಬಂತು, ಕೆಂಡಸಂಬಿಗೆ, ಆಮೇಲೆ ಕಡ್ಡಿಪುಡಿ, ಪಾಪ್ಕಾರ್ನ್ ಮಂಕಿ ಟೈಗರ್. ಪಾಪ್ಕಾರ್ನ್ ಮಂಕಿ ಟೈಗರ್ ಅಂತೂ ಅದೊಂದು ವರ್ಲ್ಡ್ ಮೂವಿ ಸಾಲು ನಿಲ್ಲುವಂತ ಚಿತ್ರ ಅಂತ ನನ್ನ ಅನ್ಸಿಕೆ. ಇವತ್ ನಾನ್ ಮಾತಾಡ್ತಾ ಇರೋದು ಕಡ್ಡಿಪುಡಿ ಚಿತ್ರದ ಬಗ್ಗೆ. ಸೊ ಕಡ್ಡಿಪುಡಿ ಚಿತ್ರದ ಕಥೆನ ಬ್ರಾಡ್ ಆಗಿ ಹೇಳೋದಾದ್ರೆ ಅಪರಾಧ ಜಗತ್ತಿಗೆ ಕ್ರೈಮ್ಗೆ ಅಕಸ್ಮಾತ್ ಆಗಿ ಬಂದ ಹುಡುಗ ಆನಂದ. ಅಂದ್ರೆ ಅವನು ಉದ್ದೇಶಪೂರ್ವಕವಾಗಿ
ಅಲ್ಲದೆ ಅವನ ಕೈಯಲ್ಲಿ ಸುಮಾರು ಕೊಲೆಗಳಾಗ್ತವೆ. ಮತ್ತು ಆ ಜಗತ್ತಿನ ನಿಯಮದ ಪ್ರಕಾರ ಕೊಲೆಗಾರ ಜೈಲಿನ ಬರೋಷ್ಟರೊಳಗಡೆ ಅವನಿಗೇ ಗೊತ್ತಿಲ್ಲ ಹಂಗೆ ಅವನ ಸುತ್ತ ಒಂದು ಪ್ರಭಾವಳಿ ನಿರ್ಮಾಣ ಆಗಿರುತ್ತೆ. ಅವನು ದೊಡ್ಡ ರೌಡಿ ಆಗೋಗಿರ್ತಾನೆ. ಸೊ ಹೀಗಾದವನು ಒಂದು ಕಾಲ ಎಲ್ಲ ಕಳೆದ್ಮೇಲೆ ಇದೆಲ್ಲ ಬಿಟ್ಬಿಡೋಣ ಅಂತ ಅನ್ಕೋತಾನೆ. ಅವನ್ ಕೆಲಸ ಮಾಡ್ತಾ ಇರೋದು ರೇಣುಕಾಜಿ ಅಂತನೋ ಒಬ್ಬ ರಾಜಕೀಯ ವ್ಯಕ್ತಿ ಹತ್ರ. ಅವರು ಮತ್ತೆ ಈ ಚಿತ್ರದಲ್ಲಿ ಸೂರಿ ಹೇಳ್ತಾರೆ ವಾಸ್ತವವಾಗಿರೋದ್ನ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ರೌಡಿಸಂ ಅಥವಾ ಕ್ರೈಮ್ ಏನಿದೆ ಅದಕ್ಕೂ ಪೊಲೀಸ್ ವ್ಯವಸ್ಥೆಗೂ ಮತ್ತೆ ರಾಜಕೀಯಕ್ಕೂ ಹೊರ ಜಗತ್ತಿಗೆ ಕಾಣಿಸದಂತಹ ಒಂದು ನಂಟು ಯಾವಾಗ್ಲೂ ಇದ್ದೇ ಇರುತ್ತೆ. ಅದು ನಂಟು ಅಂತ ಹೇಳಲ್ಲ, ಸಂಬಂಧ ಅಂತ ಹೇಳ್ಬೋದು. ಒಂದು ಸಂಬಂಧ ಇದ್ದೇ ಇರುತ್ತೆ. ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ಇನ್ನೊಂದ್ರ ಮೇಲೆ ಆಧಾರಪಟ್ಟು ಅಥವಾ ಒಂದು ಇನ್ನೊಂದರ ನಿರ್ದೇಶನಕ್ಕೊಳಪಟ್ಟು ನಡೀತಾ ಇರುತ್ತೆ. ಇಲ್ಲೂ ಹಂಗೆ ನಡೆಯುತ್ತೆ. ಇಲ್ಲಿ ರೇಣುಕಾಜಿ ಅವರ ಒಂದು ಪೊಲಿಟಿಕಲ್ ಪವರ್ ಇದೆ, ಅವ್ರ ಹಿಂದೆ ಒಂದು ರೌಡಿಸಂ ವ್ಯವಸ್ಥೆ ಕೂಡ ಇದೆ. ಇದ್ರ ಜೊತೆಯಲ್ಲಿ ಅವರು ಸಾರಾಯಂಡಿ ನಡೆಸ್ತಿರ್ತಾರೆ, ಆಮೇಲೆ ಸಿನಿಮಾ ಫೈನಾನ್ಸ್ ಮಾಡ್ತಾ ಇರ್ತಾರೆ, ಇದೆಲ್ಲ ನಡೀತಾ ಇರುತ್ತೆ. ಆವಾಗ ಇನ್ನು ಆನಂದ ರೌಡಿಸಂ ಬಿಟ್ಟಿರ್ತಾನೆ, ಅವನ ಜೊತೆಯಲ್ಲಿ ಒಬ್ಬ ಜಿಂಕೆ ಇರ್ತಾರೆ, ರಂಗಾಯಣ ರಘು ಆ ಪಾತ್ರನ ಅದ್ಭುತವಾಗಿ ಮಾಡಿದ್ದಾರೆ. ರೇಣುಕಾಜಿ ಅವರ ರಾಜಕೀಯ ಎದುರಾಳಿ ಶರತ್ ಲೋಹಿತಾಶ್ವ ಶಂಕರಪ್ಪ ಅಂತ ಅಂದ್ಬಿಟ್ಟು ಅವನಿಗೆ ಎದುರಾಗಿ ಮಗನ ಎಲೆಕ್ಷನ್ ನಿಲ್ಲಿಸ್ಬೇಕು ಅಂತ ಅಂದ್ರೆ ರಾಜೇಶ್ ನಟರಂಗ ಆ ಪಾತ್ರ ಮಾಡಿದ್ದಾರೆ. ಈ ಚಿತ್ರದ ಸಂಭಾಷಣೆಯಲ್ಲಿ ಅವರು ಕೂಡ ಸೂರ್ಯ ಅವ್ರ ಜೊತೆ ಆಗಿದ್ದಾರೆ. ಸೊ ಇದು ನಡೀತಾ ಇರುತ್ತೆ. ಆನಂದನ್ ಜೀವನದಲ್ಲಿ ಒಂದು ಹುಡುಗಿ ಬರ್ತಾಳೆ, ಅವಳೊಂದು ಸಿನಿಮಾಲ್ ಎಕ್ಸ್ಟ್ರಾ ಕೆಲಸ ಮಾಡ್ತಿರ್ತಾಳೆ, ಅವರಿಬ್ರು ಮದ್ವೆ ಆಗ್ತಾರೆ. ಅವನು ಬಿಟ್ಬಿಡ್ಬೇಕು ಅಂತ ಅನ್ಕೋತಾನೆ, ಆದ್ರೆ ಬಿಡಕ್ಕಾಗಲ್ಲ. ಅವನು ಬೇಡ ಬೇಡ ಅಂತ ಅನ್ಕೊಂಡ್ರು ಅದು ವಾಪಸ್ ಬರೋ ಹಂಗೆ ಆಗುತ್ತೆ. ಅವನ್ ಇಷ್ಟು ದಿವಸ ಅವನಿಗೆ ಒಂದು ಒಂದು ರೀತಿಯಲ್ಲಿ ಅವರ ಗೈಡ್ ಆಗಿ ಅಂದ್ರೆ ಅವನ ಒಳ್ಳೇದು ಕೆಟ್ಟದ್ದು ನೋಡ್ಕೊಳ್ಳುವಂತಹ ಪೊಲೀಸ್ ಆಫೀಸರ್ ಒಬ್ಬರಿದ್ದಾರೆ. ರಾಜಕೀಯ ನಾಟಕಕ್ಕೆ ಸರಿಯಾಗಿ ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಆ ಶಂಕರಪ್ಪನವ್ರ ಕಾರಣದಿಂದ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅವ್ರಿಗೆ ಅನುಕೂಲವಾಗಿರುವಂತಹ ಇನ್ನೊಬ್ಬ ಪೊಲೀಸ್ ಆಫೀಸರ್ ಅಲ್ಲಿಗೆ ಬರ್ತಾರೆ. ಸೊ ಈಗ ಮತ್ತೆ ಆನಂದ ಕತ್ತಿ ಹಿಡಿಲೇಬೇಕು, ಅವನು ಉಳ್ಕೋಬೇಕಾದ್ರೂ ಕತ್ತಿ ಹಿಡಿಲೇಬೇಕು. ಆದ್ರೆ ಹೆಂಡತಿ ಕಾರಣಕ್ಕೋಸ್ಕರ ಅವನು ಇಲ್ಲ ಬೇಡ ಅಂತ ಅಂದ್ಬಿಟ್ಟು ಹೊರಟು ಬರ್ತಾನೆ. ರೇಣುಕಾಜಿ ಅವ್ರನ್ನ ಮತ್ತೆ ಆತ್ಮೀಯ ಸ್ನೇಹಿತ ಆಗಿರುವಂತಹ ರೇಣುಕಾಜಿ ಮಗ ಗಾಳಿ ಅಂತ ಇರ್ತಾರೆ, ಅವ್ರನ್ನ ಬಿಟ್ಟು ಬಂದ್ಬಿಡ್ತಾನೆ. ಅವನ್ ಬಂದ ಮೇಲೆ ಗಾಳಿ ಕೊಲೆ ಆಗುತ್ತೆ. ಮತ್ತೆ ಈಗ ಇವನ್ ಏನ್ ಮಾಡ್ಬೇಕು, ಹೋಗಿ ಮಾತುಕತೆ ಮಾಡಿ ಹೊಂದಾಣಿಕೆ ಮಾಡ್ಕೊಂಡ್ರು ಆ ಮಾತುಕತೆಗೆ ಅವ್ರು ನಿಲ್ತಾರೆ ಅಂತನೋ ಗ್ಯಾರಂಟಿ ಏನೂ ಇಲ್ಲ. ಅವನ್ಗೆ ಹೆಂಡತಿ ಇದ್ದಾಳೆ, ಈಗ ಹೆಂಡತಿ ಅಜ್ಜಿ ಇದ್ದಾರೆ ಮನೆಯಲ್ಲಿ. ಸೊ ಈಗ ಹೆಂಗ್ ಕಾಪಾಡ್ಕೋಬೇಕು ತನ್ನನ್ ತಾನು ಅಂತಂದಾಗ ಆನಂದ ಯಾವ ಹೆಜ್ಜೆ ಇಟ್ಟ, ಅವನು ತಾನ್ ರಾಜಕೀಯಕ್ಕೆ ಬರಲ್ಲ, ಅಂದ್ರೆ ಚಿತ್ರ ಬಂದು ಸುಮಾರು ದಿವಸ ಆಗಿರೋದಕ್ಕೋಸ್ಕರ ಕತೆ ಹೇಳ್ತಾ ಇದ್ದೀನಿ ನಾನು. ತನ್ನ ಹಿನ್ನೆಲೆಯಿಂದ ತಾನ್ ರಾಜಕೀಯಕ್ಕೆ ಬರದೆ ತುಂಬಾ ಬುದ್ಧಿವಂತಿಕೆಯಿಂದ ಹೆಂಡತಿನ ರಾಜಕೀಯಕ್ಕೆ ಬರ್ತಾನೆ. ಹೆಂಡತಿನ ರಾಜಕೀಯ ತಂದು ಯಾವ ರೌಡಿಗಳನ್ನ ಶಂಕರಪ್ಪ ತನ್ನ ಮೇಲೆ ಚೂಬಿಟ್ಟಿದ್ರಲ್ಲ ಅವರ ಮೂಲಕನೇ ಶಂಕರಪ್ಪ ಅವರು ಕೊಡಿಸ್ತಾನೆ. ಮತ್ತೆ ಹೆಂಡತಿ ಗೆದ್ದು ವಿಜಯೋತ್ಸವ ನಡೀತಿರುವ ದಿವಸ ಅದೇ ಪಾರ್ಟಿಲಿ ಯಾರು ಹುಡುಗರಿದ್ರಲ್ಲ ಅವ್ರದ್ದು ಕೊಲೆ ಆಗುತ್ತೆ. ಅದು ಚಿತ್ರ. ಸೊ ಸೂರಿ ಈ ಚಿತ್ರನ ಹೆಂಗ್ ಕಟ್ಟಿದ್ದಾರೆ, ಯಾಕೆ ಸೂರಿ ಅವರ ಕಾರಣಕ್ಕೆ ಈ ಚಿತ್ರ ವಿಶೇಷ ಆಗತ್ತೆ ಅಂದ್ರೆ, ಮೊದಲನೇದಾಗಿ ನಾನು ಆಗ್ಲೇ ಹೇಳ್ದಂಗೆ ಅವ್ರ ಕ್ಯಾಮ್ರಾನ ಅಲ್ಲೇ ಇಟ್ಟು ಕಟ್ತಾರೆ, ಯಾವುದೇ ಹೀರೋಯಿಸಂ ಇಲ್ಲದೆ. ಇಲ್ಲೊಂದ್ಸಲ ಹೊಡೆದಾಟ ಅಂದ್ರೆ ಗಾಳಿ ಮತ್ತೆ ಆನಂದ ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತಾರೆ, ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಬೇರೆ ಚಿತ್ರ ಆಗಿದ್ರೆ ಹೀರೋ ಬಂದು ಹತ್ತು ಜನ ಅಲ್ಲ 20 ಜನ ಇದ್ರು ಹೊಡೆದಾಡ್ಬೇಕು. ಆದ್ರೆ ಕ್ರೈಮ್ ಜಗತ್ತಿನ ನಿಯಮದ ಪ್ರಕಾರನೇ ಅಲ್ಲಿ ಇದು ಹುಡಿಲಿ ಹೊಡೆದು ಹೋರಾಡ್ಲೇಬೇಕು ಅಂತ ಏನಿಲ್ಲ, ಇವತ್ತು ತಪ್ಪಿಸ್ಕೋಣ. ಅಲ್ಲಿ ನಿಂತು ಕಾದೋದು ಹೆಂಗೆ ರಣನೀತಿನೋ, ಈಗ ತಪ್ಪಿಸ್ಕೊಂಡು ಹೋಗಿ ಇನ್ನೊಂದ್ಸಲ ಹೊಡೆಯೋದು ಕೂಡ ರಣನೀತಿನೇ.
ಸೊ ಓಡ್ತಾರೆ ಅವರು. ಇನ್ನು ಅಲ್ಲಿ ಗೋಡೆಗಳು ನೋಡ್ಬೇಕು, ಮನೆಗಳು ನಿಮ್ಗೆ ನೆನಪಿರ್ಬೋದು, ತುಂಬಾ ಹಿಂದೆ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದಲ್ಲಿ ಡಿಸ್ಟೆಂಬರ್ ಗೋಡೆಗೆ ಇಲ್ಲ ಒಂದು ಡಾರ್ಕ್ ನೀಲಿ ಅಥವಾ ರಾಮಗ್ರೀನ್ ಅಂತ ನಾವೇನ್ ಕರಿತೀವಲ್ಲ ಅದೇ ಕಲರ್ ಡಿಸ್ಟೆಂಬರ್ ಇರ್ತಾ ಇತ್ತು. ಸೊ ಇಲ್ಲೂ ಅಷ್ಟೇ ಗೋಡೆ ಮೇಲೆ ಡಿಸ್ಟೆಂಬರ್ ಮತ್ತು ಮಧ್ಯ ಬಿದ್ದೋಗಿದೆ. ಒಂದು ದೃಶ್ಯದಲ್ಲಿ ರಾಧಿಕಾ ಸಿನಿಮಾಗಳಲ್ಲಿ ಎಕ್ಸ್ಟ್ರಾ ರೋಲ್ ಮಾಡ್ತಾರಲ್ಲ, ರಾಧಿಕಾ ಕಾಲಿನ ಚಪ್ಪಲಿ ಇರುತ್ತೆ, ಚಪ್ಪಲಿ ಸವ್ದೋಗಿರುತ್ತೆ, ಕಿತ್ತೋಗಿರುತ್ತೆ. ಅವಳು ಎಕ್ಸ್ಟ್ರಾ ಕೆಲ್ಸಕ್ಕೆ ಬಂದವಳು, ಅಲ್ಲೊಂದು ಫುಟ್ಪಾತ್ ತರ ಇರುತ್ತೆ ಕೂಜಿರ್ತಾಳೆ, ಅವ್ರ ಪಕ್ಕ ಯಾರೋ ಅಟ್ಟಿ ಕೂಜಿರ್ತಾರೆ. ಅವಳು ಚಪ್ಪಲಿ ತೆಗೆದ್ ನೋಡ್ತಾಳೆ, ಅದು ಕಿತ್ತೋಗಿದೆ ಚಪ್ಪಲಿ. ಪಕ್ಕದಲ್ಲಿರುವಂತ ಹೆಂಗಸು ಅವರಿಬ್ಬರ ಮಧ್ಯೆ ಏನೂ ಮಾತುಕತೆ ಆಗಲ್ಲ, ಕುತ್ತಿಗೆಯಿಂದ ಸರದಿಂದ ಒಂದು ಪಿನ್ ತೆಗೆದುಕೊಡ್ತಾಳೆ. ಅದು ಎಷ್ಟು ಸಹಜವಾಗಿರುತ್ತೆ ಅವ್ರ ಬದುಕಲ್ಲಿ ಅಂತ ತೋರ್ಸಕ್ಕೆ. ಮತ್ತೆ ಅವ್ರ ತಾಯಿ ಸತ್ತೋಗ್ತಾರೆ ಹಾಸ್ಪಿಟ್ಲಲ್ಲಿ, ಅವಾಗ ಸಾಧಾರಣವಾಗಿ ಮಾಡೋ ಹಂಗೆ ಕ್ಯಾಮ್ರಾ ಅವ್ರ ತಾಯಿ ಮುಖದ ಮೇಲಾಗ್ಲಿ ಅಥವಾ ರಾಧಿಕನ್ ಮುಖದ ಮೇಲಾಗ್ಲಿ ಫೋಕಸ್ ಆಗಿ ಆ ಸೀನ್ ಮುಗಿಯಲ್ಲ. ಕ್ಯಾಮ್ರಾ ಫೋಕಸ್ ಆಗೋದು ರಾಧಿಕನ ಚಪ್ಪಲಿ, ಎರಡು ಚಪ್ಪಲಿ ಇರುತ್ತೆ, ಒಂದ್ ಈ ಕಡೆ ಒಂದ್ ಈ ಕಡೆ ಆಗಿರುತ್ತೆ, ಸೌದೋಗಿದೆ ಚಪ್ಪಲಿ, ಕಿತ್ತೋಗಿದೆ. ಅದು ನೀವು ಇಮ್ಯಾಜಿನೂ ಮಾಡ್ಕೊಳಕ್ ಆಗಲ್ಲ, ಆ ಚಪ್ಪಲಿ ಅಷ್ಟೊಂದು ಸಾರಿ ಫಿಗರ್ ಇದ್ ಮಾಡ್ಬೋದು, ನಿಮ್ ಮನ್ಸಲ್ಲಿ ಅಷ್ಟು ವಿಷಾದ ಮೂಡಿಸ್ಬೋದು ಅಂತ ನೀವು ಇಮ್ಯಾಜಿನೂ ಮಾಡ್ಕೊಳಕ್ ಆಗಲ್ಲ. ಇವ್ರು ಕಟ್ಟೋ ಸಬ್ಜೆಕ್ಟ್ಸ್ ಹೇಳ್ತಾರೆ, ಸಣ್ಣ ಸಣ್ಣ ಕಥೆಗಳು, ಅದು ಐಂದ್ರಿತಾರಾಯಿ ಆಗ್ಬೋದು. ಐಂದ್ರಿತಾರಾಯಿ ಬರೋ ಸಂದರ್ಭದಲ್ಲಿ ಯೋಗರಾಜ್ ಭಟ್ರು ಒಂದು ಒಳ್ಳೆ ಹಾಡು ಬರ್ತಿದ್ದಾರೆ, ಸೌಂದರ್ಯ ಸಮರ, ತುಂಬಾ ಒಳ್ಳೆ ಹಾಡು. ಅವಳ ಕತೆ ಆಗ್ಬೋದು ಅಂದ್ರೆ ಬರೀ ಒಂದ್ ಹಾಡು ಒಂದು ದೃಶ್ಯದಲ್ಲಿ ಅವಳ ಕತೆ ಕಟ್ಕೊಡ್ತಾ, ಆ ದೃಶ್ಯ ಕಟ್ ಮಾಡಿದ್ರು ಅವಳ ಕತೆ ಆ ಹಾಡಲ್ಲೇ ಅವಳ ಕತೆ ಬರ್ತಾ ಇತ್ತು, ಅದು ಆಗ್ಬೋದು. ಮತ್ತೆ ಜಿಂಕೆ ರೋಲ್ ಮಾಡಿರುವಂತಹ ರಂಗಾಯಣದಲ್ಲಿ ಅಂದ್ರೆ ಆ ಪೊಲೀಸ್ ಅವರು ಯೂಶ್ವಲಿ ಅದಿರೋ ಅಭ್ಯಾಸ ಅಂತ ಅಂದ್ರೆ ರೌಡಿಗಳು ತುಂಬಾ ಇದಾಗಿತ್ತು ಅಂತ ಅಂದ್ರೆ ಅವ್ರಿಗೆ ಏನ್ ಮಾಡ್ತಾರೆ, ಅವ್ರು ಹಿಡಿದಾಗ ಅವ್ರ ಕಾಲಿನ ನರ ಕತ್ತರಿಸ್ತಾರೆ, ಅಂದ್ರೆ ಅವ್ರು ವೇಗವಾಗಿ ಓಡ್ಬಾರ್ದು ಅಂತ, ಹಂಗೆ ಕಾಲಿನ ನರ ಕತ್ತರಿಸಿರುವಂತ ಜಿಂಕೆ. ಆಮೇಲೆ ಇನ್ನೊಂದಂದ್ರೆ ಈ ಜನ ಯಾರು ಇಲ್ಲದೆ ಇರೋ ಪ್ರದೇಶಕ್ಕೆ ಪ್ರೇಮಿಗಳು ಹೋದಾಗ ರೌಡಿಗಳು ಅವ್ರನ್ನ ಕಾಣೋ ರೀತಿ, ಯಾವುದೋ ಒಬ್ಬ ಪೊಲೀಸ್ ಆಫೀಸರ್ ಹೇಳಿದ್ರು ಕೊತ್ವಾಲ್ ರಾಮಚಂದ್ರನು ಹಿಂಗೆ ಮಾಡ್ತಾ ಇದ್ರು ಅಂತ. ಅಂದ್ರೆ ಇದನ್ನೆಲ್ಲ ಸೂರ್ಯ ಎಷ್ಟು ಚೆನ್ನಾಗಿ ಕಟ್ತಾರೆ ಅಂದ್ರೆ ಅವರು ಇನ್ನೊಂದು ತುಂಬಾ ಬ್ಯೂಟಿಫುಲ್ ಜಕ್ಸಪೊಸಿಷನ್ ಅದು. ನಾಗರಾಜ್ ಆನಂದನ್ಗೆ ಒಂದು ಕತೆ ಇರುತ್ತೆ, ಅವನ್ ಕಡ್ಡಿಪುಡಿ ಅಂತ ಯಾಕೆ ಹೆಸರು ಬರುತ್ತೆ ಅಂತ ಅಂದ್ರೆ ಅವ್ರ ಅಜ್ಜಿದೊಂದು ಕಡ್ಡಿಪುಡಿ ಅಂಗಡಿ ಇರುತ್ತೆ. ಅಜ್ಜಿ ಪಾಪ ಕಡ್ಡಿಪುಡಿ ತಿಂದು ತಿಂದು ಸತ್ತೋಗ್ಬಿಡ್ತಾರೆ. ಇವನ್ಗೆ ಆನಂದನ್ಗೆ ಕಡ್ಡಿಪುಡಿಯಿಂದ ಇಷ್ಟು ಕೆಟ್ಟದಾಗತ್ತೆ ಅಂತ ಗೊತ್ತಾಗಿ ಕಡ್ಡಿಪುಡಿ ಅಂಗಡಿ ಬಾಗ್ಲಾಕ್ಬಿಡ್ತಾನೆ. ಆ ಕಡ್ಡಿಪುಡಿ ತಂದೆಲ್ಲ ನೀರಲ್ಲಿ ಬಿಸಾಕಿ ಮಣ್ಣಲ್ಲಿ ಹಾಕಿ ಆ ಅಂಗಡಿ ಬಾಗ್ಲಾಕ್ತಾನೆ. ಕಡ್ಡಿ ಪುಡಿಯಿಂದ ಜೀವ ಹೋಗುತ್ತೆ ಅಂತ ಬಾಗ್ಲಾಕುವಂತಹ ಆನಂದ ಮತ್ ಹೋಗೋದೆಲ್ಲಿಗೆ, ಕ್ರೈಮ್ ಜಗತ್ತಿಗೆ. ಸೊ ಅದು ಸೂರ್ಯ ಕತೆ. ಮತ್ತೆ ಒಂದು ಪಾತ್ರಗಳನ್ನ ಬೆಳೆಸೋ ರೀತಿ ನೋಡ್ಬೇಕು ಅಂದ್ರೆ ಮೊದಲು ಪೊಲೀಸ್ ಆಫೀಸರ್ ಅನಂತ್ ನಾಗ್ ಅವ್ರ ಹತ್ರ ಮಾತಾಡುವಾಗ ಮೊದಲು ದೃಶ್ಯಗಳಲ್ಲಿ ಆನಂದ ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾನೆ ಅಂತಂದ್ರೆ ಏನ್ ಅನ್ಸಿದ್ದನ್ನ ನೇರವಾಗಿ ಹೇಳ್ತಾ ಇರ್ತಾನೆ. ಅವ್ನ್ ತಪ್ಪ ಸರಿನ ಅವ್ನ್ ಅನ್ಸಿದ ಅವ್ನ್ ಹೇಳ್ತಾನೆ, ಅವ್ರ ಹತ್ರ ಎಲ್ಲ ಮನ್ಸ್ ಬಿಚ್ಚಿ ಮಾತಾಡ್ತಿರ್ತಾನೆ, ಅವ್ರ ಗೈಡೆನ್ಸ್ ತಗೋತಾ ಇರ್ತಾನೆ. ಬರ್ತಾ 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 ಹೆಂಗ್ ಆಗುತ್ತೆ ಅಂತಂದ್ರೆ ಕಡೆಯಲ್ಲಿ ಅಂದ್ರೆ ಆನಂದ್ ಹೆಂಡತಿ ಗೆದ್ದಿರುವಾಗ ಒಂದು ಮಾರಣ ಹೋಮ ನಡೆಯುತ್ತಲ್ಲ, ಆಗ ಅವ್ನ್ ಮಾಡೋ ಒಂದು ಬೆಸ್ಟ್ ಮೂವ್ ಏನು ಅಂತಂದ್ರೆ ಅವನ್ ಸಂಡೂರ್ಗ್ ಹೋಗಿ ಪೊಲೀಸ್ ಆಫೀಸರ್ನ ಮೀಟ್ ಮಾಡ್ತಾನೆ. ಅದಕ್ಕಿಂತ ಒಳ್ಳೆ ಅಲೆಬೈ ಏನಿರ್ಬೋದು, ಅವನ ಅದೆಲ್ಲ ನಡೆಯುವಾಗ ಅವನ್ ಇರ್ಲಿಲ್ಲ ಅಂತ ಅನ್ನಕ್ಕೆ ಪೊಲೀಸ್ ಆಫೀಸರ್ಗಿಂತ ಒಳ್ಳೆ ಅಲೆಬೈ ಏನಿರ್ಬೋದು. ಅದೇ ರೀತಿ ಆ ಪೊಲೀಸ್ ಆಫೀಸರ್ ಇಲ್ಲಿದ್ದಾಗ ತೇಜಸ್ವಿ ಅಂತ ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ ಬಂದಿರ್ತಾರೆ, ಅವ್ರೊಂದು ಫೈಲ್ ರೆಡಿ ಮಾಡ್ತಾರೆ ಮಾಫಿಯಾದಲ್ಲಿ, ಕ್ರೈಮ್ ಅಲ್ಲಿ ನೋಡ್ ಫೈಲ್ ಎಲ್ಲ ರೆಡಿ ಮಾಡ್ಬಿಟ್ಟು ಇವ್ರನ್ನೆಲ್ಲ ಮುಗಿಸ್ಬಿಟ್ಟು ಸಿಟಿ ಕ್ಲೀನ್ ಮಾಡೋಣ ಸರ್ ಅಂತ. ಆಗ ಅನಂತ್ ನಾಗ್ ಪಾತ್ರ ಒಂದು ಮಾತಾಡುತ್ತೆ, ಯೋಚನೆ ಮಾಡ್ಬೇಕಾದಂತಹ ಮಾತಾಡುತ್ತೆ, ಇವರಿಂದ ಯಾರಿಗೆ ತೊಂದರೆ ಆಗತ್ತೆ, ಸಾಮಾನ್ಯ ಜನರಿಗೆ ಏನ್ ತೊಂದರೆ ಆಗಲ್ಲ, ಸಾಮಾನ್ಯ ಜನಕ್ಕೆ ತೊಂದರೆ ಆಗೋದು ಯಾರಿಂದ, ಕಳ್ಳರಿಂದ, ಕೊಲೆಗಡಕರಿಂದ, ರೇಪಿಸ್ಟ್ಗಳಿಂದ,
ಇವರಿಂದ ಅಲ್ಲ ಅಂತ ಒಂದು ತಮಾಷೆಯಾಗಿ ಒಂದ್ ಮಾತು ಹೇಳ್ತಾರೆ. ಅದೇ ಪೊಲೀಸ್ ಆಫೀಸರ್, ಆ ಪೊಲೀಸ್ ಆಫೀಸರ್ ಹೊಸ ತೇಜಸ್ವಿ ಅಂತ ಹೇಳದಲ್ಲ, ಅವರ ಲಿಸ್ಟ್ ಅಲ್ಲಿ ಆನಂದನ್ ಹೆಸರು ಕೂಡ ಇರುತ್ತೆ. ಆಮೇಲೆ ಆನಂದ ಎಷ್ಟು ಚಾಣಾಕ್ಷತನದಿಂದ ಮೂವ್ ಮಾಡ್ತದೆ ಅಂದ್ರೆ, ಅದೇ ಪೊಲೀಸ್ ಆಫೀಸರ್ನ ಬಳಸ್ಕೊಂಡು ತನಗೆ ಆಗದೆ ಇರೋನ್ನ ಎನ್ಕೌಂಟರ್ ಮಾಡಿಸ್ತಾನೆ. ಅಂದ್ರೆ ಅವನು ಎಷ್ಟು ಬುದ್ಧಿವಂತ ಆಗಿರ್ತಾನೆ ಅಂತಂದ್ರೆ, ರೌಡಿ ಕೊಂದ್ರೆ ಅದು ಕೊಲೆ ಆಗುತ್ತೆ, ಪೊಲೀಸ್ ಆಫೀಸರ್ ಕೊಂದ್ರೆ ಅದು ಎನ್ಕೌಂಟರ್ ಆಗುತ್ತೆ ಅಂತನ್ನೋದು ಅಷ್ಟಲ್ಲ ಅವ್ನ್ ಗೊತ್ತಾಗಿರುತ್ತೆ. ಹೀಗೆ ಸುಮಾರು ಸಬ್ ಟೆಕ್ಸ್ಟ್ ಇಟ್ಕೊಂಡು ಅಂದ್ರೆ ನಮ್ ಅವು ಅದೆಲ್ಲಾನು ನಮ್ಗೆ ಹೇಳಲೇಬೇಕು ಅಂತನೋ ಹಠ ಏನೂ ಇಲ್ಲ ಸೂರಿಗೆ. ನಾವ್ ನೋಡ್ತಾ ನೋಡ್ತಾ ನಾವ್ ಬೇಕಾದ್ರೆ ತಿಳ್ಕೋಬಹುದು ಅಂತ ನಮ್ ಸೂರಿ ಹೇಳ್ತಾರೆ. ಸೂರಿ ಕತೆ ಹೇಳೋದಾಗಿ ಜೋರಾಗಿ ಅರ್ಚಿ ಹೇಳೋದಲ್ಲ, ಅವರು ತಣ್ಣನೆಯಿಂದ ನೀರ್ ಕತೆ ಹೇಳ್ತಾ ಹೋಗ್ತಾರೆ. ಅವ್ರು ಯಾವ್ದಕ್ಕೂ ಸಮಜಾಯಿಷಿ ಕೊಡಲ್ಲ. ನನ್ಗಿದು ಒಂದು ಮೊನ್ನೆ ಒಂದು ಪುಷ್ಪ ಚಿತ್ರ ಬಂತಲ್ಲ ತೆಲುಗು, ಅದ್ರಲ್ಲಿ ಒಂದು ಬರುತ್ತೆ ಅಂದ್ರೆ, ಅವನು ಮರ ಕಡಿತಾ ಇರುವಾಗ ಬಂದ ಪೊಲೀಸ್ ಆಫೀಸರ್ಗೆ ಅವನೊಂದು ರಫೇಲ ಒಂದು ಮಾತು ಹೇಳ್ತಾನ, ಅವನು ಸರ್ ನಿಮ್ ಕೈಲಿ ಬಂದು ಕೊಟ್ಟಿರುವಂತಹ ಇದೇ ಜಗತ್ತು ನನ್ ಕೈಲಿ ಕೊಡ್ಲಿ ಕೊಟ್ಟಿದೆ ಅಂತ. ಅಂದ್ರೆ ಆತರ ಸುರಿ ಕತೆ ಹೇಳ್ತಾರೆ. ಮತ್ತೆ ಈ ಕತೆ ಮುಖ್ಯವಾಗಿ ಈ ಕತೆ ನಡೆಯೋದು ಆನಂದನ್ ಪಾಯಿಂಟ್ ಆಫ್ ವ್ಯೂ ಇಂದ. ಆದ್ರೆ ಎಲ್ಲೂ ಕೂಡ ಸೂರ್ಯವರು ಆನಂದನ್ ಪರವಾಗಿ ನಿಂತ್ಕೊಳ್ಳಲ್ಲ. ಅವರು ಈ ಕತೆನ ಗ್ರೇ ಶೇಡ್ಸ್ ಅಲ್ಲೇ ಕಟ್ತಾರೆ. ಅಂದ್ರೆ ಅವನು ಒಳ್ಳೆತನನೂ ಇದೆ, ಕೆಟ್ಟತನನೂ ಇದೆ, ಅದ್ರ ಮಧ್ಯ ಒಳ್ಳೆತನ ಮತ್ತು ಕೆಟ್ಟತನಗಳ ಮಧ್ಯ ನೂರು ಭಾವನೆಗಳಿದೆಯಲ್ಲ ಅದೆಲ್ಲನೂ ಅವ್ರು ಕಟ್ಕೊಡ್ತಾರೆ. ಈ ಚಿತ್ರದ ಎನರ್ಜಿ ಅಂತಂದ್ರೆ ಶಿವಣ್ಣ, ಶಿವರಾಜ್ ಕುಮಾರ್ ಅವರಲ್ಲಿ ಒಂದು ರಾ ಎನರ್ಜಿ ಇದೆ. ಅದು ಟಗರು ನಾವು ನೋಡ್ಬೋದು, ಓಮಲ್ ನೋಡಿದ್ವಿ, ಮತ್ತೆ ಕಡ್ಡಿ ಪುಡಿಲು ಅಷ್ಟೇ. ಆ ರಾ ಎನರ್ಜಿನ ಇದ್ರಲ್ಲಿ ಒಂದು ಹಾಡ್ ಬರುತ್ತೆ, ಸಬಿ ಆಂಟಿ ಅಂಕಲ್ ಲೋಕಾಂಕ ಸಲಾಮ್ ಅಂತ ರಂಗಾಯಣ ರಘು ಹೇಳೋದು. ಅದ್ರಲ್ಲಿ ಶಿವಣ್ಣನ್ ಡ್ಯಾನ್ಸ್ ಬರುತ್ತೆ. ಅಂದ್ರೆ ಯಾವುದೇ ಎಸ್ಟಾಬ್ಲಿಷ್ ಆಗಿರುವಂತಹ ಒಂದು ಸೂಪರ್ ಸ್ಟಾರು ಅಷ್ಟು ನಿರ್ಭಿಡೆಯಿಂದ ತನ್ನ ಯಾವುದೇ ಇಮೇಜ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೆ ಡ್ಯಾನ್ಸ್ ಮಾಡ್ಬೋದು ಅಂದ್ರೆ ಅದ್ಭುತವಾಗಿ ಮಾಡಿದ್ದಾರೆ ಶಿವಣ್ಣ. ಅಷ್ಟೇ ಚೆನ್ನಾಗಿ ಮಿಕ್ಕ ಸುಮಾರು ಪಾತ್ರಗಳು ಅಷ್ಟೇ ಅದ್ಭುತವಾಗಿ. ರಾಧಿಕಾ ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ಒಂದು ಯುಗ ಇತ್ತಲ್ಲ, ಅಂದ್ರೆ ಕಲ್ಪನಾ, ಮಂಜುಳಾ, ಆರ್ತಿ ಇವರೆಲ್ಲ ಚಿತ್ರಗಳಲ್ಲಿ ಮಾಡುವಾಗ ನಾಯಕಿಯ ಪಾತ್ರಕ್ಕೆ ಒಂದು ತುಕ್ಕ ತಂದ್ಕೊಟ್ರಲ್ಲ. ಅಂದ್ರೆ ಗ್ಲಾಮರ್ ಹೊರತಾಗಿ ಅದೇ ಒಂದು ತಾಕತ್ ಇರುವಂತ ನಾಯಕಿ ರಾಧಿಕಾ ಪಂಡಿತ್. ಐ ಸಿನ್ಸಿಯರ್ಲಿ ಹೋಪ್ ಮತ್ತೆ ಅವರು ಚಿತ್ರರಂಗಕ್ಕೆ ವಾಪಸ್ ಬರ್ತಾರೆ ಅಂತ. ಅನಂತ್ ಹಾಗೂ ರಂಗಾಯಣ ರಘು ಅವ್ರ ಬಗ್ಗೆ ಏನ್ ಹೇಳೋದು, ಅವರು ಎಷ್ಟು ಒಳ್ಳೆ ಕಲಾವಿದ್ರು ಅಂತ ನಾವೇ ನೋಡಿದ್ದೀವಿ. ಈ ಚಿತ್ರದ ಎಲ್ಲಾ ಪಾತ್ರಗಳನ್ನು ಸೂರ್ಯವರು ಹಂಗೆ ತೋರಿಸ್ಕೊಳ್ತಾರೆ. ಸೊ ಹೀಗೆ ಸುಮಾರು ಕಾರಣಗಳಿಂದ ಒಂದು ಅಧ್ಯಯನಕ್ಕೆ ಯೋಗ್ಯವಾದ ಚಿತ್ರ ಅಂತ ಕೂಡ ನಾವು ಕಡ್ಡಿಪುಡಿನ ನೋಡ್ಬೋದು. ಇದು ಇವತ್ತಿನ ಪಿಕ್ಚರ್ ಪಯಣದಲ್ಲಿನ ನನ್ನ ಮಾತು. ಥ್ಯಾಂಕ್ ಯು, ನಮಸ್ತೆ.